ಕುಂದಾಪುರದಲ್ಲಿ ಹೊಸ ಮುಖಗಳ ಹೋರಾಟ ಬಿಜೆಪಿಯಿಂದ ಕಿರಣ್ ಕಾಂಗ್ರೆಸ್ನಿಂದ ದಿನೇಶ್ ಯಾರ ಪಾಲಾಗುತ್ತೆ ಹಾಲಾಡಿ ಶ್ರೀನಿವಾಸ ಶೆಟ್ಟರ ಕ್ಷೇತ್ರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜೀನಿ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಕುಂದಾಪುರ ವಿಚಾರಕ್ಕೆ ಬಂದ್ರೆ ದಿನೇಶ್ ಹೆಗಡೆ ಫಸ್ಟ್ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆಗಿಬಿಡ್ತು ದಿನೇಶ್ ಹೆಗಡೆ ದಿನೇಶ್ ಹೆಗಡೆನಾ ಯಾರು ರೇಸ್ ಅಲ್ಲೇ ಇರಲಿಲ್ಲ ರೇಸ್ ಅಲ್ಲಿ ಇದರೇ ಯಾರ್ಯಾರು ಒಂದು ಪ್ರತಾಪ್ ಚಂದ್ರ ಶೆಟ್ಟಿ ಇದ್ರು ಕಿರಣ್ ಹೆಗಡೆ ಇದ್ರು ಶ್ಯಾಮಲ್ ಭಂಡಾರಿ ಇದ್ರು ಮಲಯಾಡಿ ಶಿವರಾಮ್ ಶೆಟ್ಟರ್ ಇದ್ರು ದಿನೇಶ್ ಹೆಗಡೆ ಕಾಂಗ್ರೆಸ್ ಏನೋ ಲೆಕ್ಕಾಚಾರ ಇದೆ ಡಿ ಕೆ ಶಿವಕುಮಾರ್ ಅವ್ರ ಪರ್ಟಿಕ್ಯುಲರ್ ಆಗಿ ಕ್ಷೇತ್ರದ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ರು ಬಿಸ್ನೆಸ್ ಮ್ಯಾನ್ ಕಾಂಟ್ರಾಕ್ಟರ್ ಕರ್ಕ ಬಂದ್ರು ದಿನೇಶ್ ಶೆಟ್ಟಿ ಬಿಜೆಪಿ ವಿಚಾರದಲ್ಲಿ ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಹೇಳಿದ್ರು ಹಿಂದೆ ಸರ್ದಿದ್ರು ಬಿಸ್ನೆಸ್ ಮ್ಯಾನ್ ದುಡ್ಡು ಹ್ಮ್ ದುಡ್ಡಿದೆ ಹೌದು ಬಿಸ್ನೆಸ್ ಮ್ಯಾನ್ ಅಶೋಕ್ ಕರಾವಳಿ ಭಾಗದಲ್ಲಿ ಹಣದ ಆಟ ಹ್ಮ್ ರಿಯಲ್ ಎಸ್ಟೇಟ್ ಓಟ ಹ್ಮ್ ನಡಿಯಲ್ಲ ಹ್ಮ್ ಇದು ಮಂಡ್ಯ ಮದ್ದೂರ್ ಅಲ್ಲ ಹೌದು ಬೆಂಗಳೂರು ಅಲ್ಲ ಅಲ್ಲ ದುರ್ಗಾ ದಾವಣಗೆರೆ ಅಲ್ಲ ಕರಾವಳಿ ಜನ ಹಣ ನೋಡಿ ಅವನ ಐಶ್ವರ್ಯ ನೋಡಿ ಓಟ ಹಾಕಲ್ಲ ಹ್ಮ್ ಹೌದು ಯಾವ ವಿಚಾರದಲ್ಲೂ ಹ್ಮ್ ನೀವು ಆಗ್ತಾ ಹೇಳಿದ್ರಿ ಏನಂತ ಹೇಳಿದ್ರಿ ಅವ್ರಿಗೆ ಏನಿದೆ ದಿನೇಶ್ ಹೆಗಡೆಗೆ ಹ್ಮ್ ಹಣ ಬಲ ಇಲ್ಲಿ ಕುಂದಾಪುರದವರು ಖಾಸಗಿ ಯಾರು ಮಾರ್ಕಳಲ್ಲ ಮಾರ್ಕಳದಾಗಿದ್ರೆ ವ್ಯಕ್ತಿಗತವಾಗಿ ಓಟ್ ಆಗ್ತಾರ ಅವ್ರ ಇನ್ನೂನು ನಿಮ್ಗೆ ಗೊತ್ತಿರಲಿ ಹೌದು ವ್ಯಕ್ತಿ ಪಕ್ಷನೂ ಅಲ್ಲ ಅಲ್ಲಿ ಹ್ಮ್ ಹಾಲಾಡಿ ಶ್ರೀನಿವಾಸ್ ಶೆಟ್ಟರ್ನ ಇಂಡಿಪೆಂಡೆಂಟ್ ಆಗಿ ಗೆಲ್ಸಂತ ಜನ ಕುಂದಾಪುರದ ಜನ ಹೌದು ಆ ಕುಂದಾಪುರದ ಆ ಭಾಗದ ಮಣ್ಣಿನ ಶೈಲಿನೇ ಬೇರೆ ಗುಣನೇ ಬೇರೆ ಕುಂದಾಪುರದಲ್ಲಿ ಹಣದ ರಾಜಕಾರಣ ಬಲದ ರಾಜಕಾರಣ ನಡೆಯಲ್ಲ ಗುಣದ ರಾಜಕಾರಣ ನಡೀತಾ ನಡೆಯುತ್ತೆ ನಡೆಯುತ್ತೆ ಡಿ ಕೆ ಶಿವಕುಮಾರ್ ಇವ್ರ ಹತ್ರ ಐತಿ ಅಂತ ಕೊಟ್ಟಿದ್ರೆ ಅವ್ರ ಹಣೆ ಬರೇ ಬರ ನೋಡ್ಬೇಕು ಜನ ಡಿಸೈಡ್ ಮಾಡ್ತಾರೆ ಏನು ಇವರಿದಾರಲ್ಲ ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಅವರು ಗಿರಣ್ಗೆ ಟಿಕೆಟ್ ಅನ್ನ ಕೊಡಿ ಅಂತ ಕೇಳಿದ್ರು ಕೊಟ್ಟಿರ್ತಾರೆ ಕಿರಣ್ ಕೊಡುಗೆ ಕಿರಣ್ ಕೊಡುಗೆನ್ನ ಗೆಲ್ಲಿಸಿಕೊಳ್ಳುವ ಜವಾಬ್ದಾರಿ ಆಲಾಡಿ ಶ್ರೀನಿವಾಸ ಇದೆ ಆಲಾಡಿ ಶ್ರೀನಿವಾಸ ಶೆಟ್ಟರ್ನ ಹಾಕಲ್ಲ ಜನ ಯಾಕಂದ್ರೆ ಆಲಾಡಿ ಶ್ರೀನಿವಾಸ ಶೆಟ್ಟರ್ ಖರ್ಚು ಬೆಲೆ ಕೊಡ್ತಾರೆ ಆಲಾಡಿ ಶ್ರೀನಿವಾಸ ಶೆಟ್ಟರ್ ನಡೆ ಇಡೀ ರಾಜ್ಯದಲ್ಲಿ ಮಾದರಿ ಇಡೀ ದೇಶದಲ್ಲಿ ಮಾದರಿ ಅಧಿಕಾರದ ಹಾಪಾಪಿ ಬಿದ್ದಿರೋ ಜನಗಳ ನಡುವೆ ಇನ್ನೊಂದ್ಸರಿ ಹಂಗಾರನೇ ಬಂಗಾರ ತರ ಚೇಂಜ್ ಆಗಿಬಿರಲ್ವಾ ಬಂಗಾರ ಆಗಿರ್ಲಿ ನಾನು ಇನ್ನೊಂದ್ಸರ್ ನಿಲ್ಬೇಕು ಮತ್ತೊಂದ್ಸರ್ ಪಾಪ ಮನುಷ್ಯ ಪುಣ್ಯಾತ್ಮ ಆಲಾಡಿ ಶ್ರೀನಿವಾಸ್ ಶೆಟ್ರು ಕಿರಣ್ ಕೊಡ್ಗೆ ಆಲಾಡಿಯವರ ಬೆಂಬಲ ಜೊತೆಗೆ ಪಕ್ಷದ ಬಲ ಎರಡೂ ಕೂಡ ಇದೆ ಇತ್ಲ ಕಡೆ ಬಂದಾಗ ಪಕ್ಷದಲ್ಲಿ ವಿರೋಧ ಇದೆ ಹೌದು ಅದು ತಾನೇ ಕಾಂಗ್ರೆಸ್ನಲ್ಲಿ ಪ್ರತಾಪ್ ಚಂದ್ರ ಶೆಟ್ರು ಕಿರಣ್ ಹೆಗಡೆ ಶಮಲಾ ಭಂಡಾರಿ ಮುಲ್ಲಾಡಿ ಶಿವರಾಮ್ ಶೆಟ್ರು ಇವರೆಲ್ಲರ ವಿರೋಧ ಇದೆ ಹಣಬಲದ ರಾಜಕಾರಣ ಮಂಗಳೂರಲ್ಲಿ ನಡೆಯಲ್ಲ ಡಿ ಕೆ ಶಿವಕುಮಾರ್ ಎಲ್ಲಾ ಕಡೆ ಒಂದೇ ದೃಷ್ಟಿಕೋನದಲ್ಲಿ ರಾಜಕಾರಣ ಮಾಡತ್ ತಪ್ಪು ಕರಾವಳಿ ಭಾಗದ ಜನ ಇನ್ನೂ ಕಾಸಿಗೆ ಮಾರ್ಕಂಡಿಲ್ಲ ಮಾರ್ಕಳಲ್ಲ ಉಳಿದವ್ರು ಮಾರ್ಕಂಡಿದಾರ ಹೆಚ್ಚಿನ ಭಾಗ ಇದೆ ಅಲ್ಲಿ ಆತರ ಇಲ್ಲ ಮೂಟೆ ಗಟ್ಲೆ ದುಡ್ಡು ತಕೊಂಡೋಗಿ ಎಸ್ಪಟ್ ಓಟ್ ಹಾಕಂದ್ರೆ ಹಾಕಲ್ಲ ಜನ ಕರಾವಳಿ ಭಾಗದ ಜನ ಕಾಸಿಗೆ ಮಾರ್ಕಳಲ್ಲ ಕರಾವಳಿ ಭಾಗದ ಜನಕ್ಕೆ ಅವ್ರದೇ ಆದಂತ ಯೋಗ್ಯತೆ ಅರ್ಹತೆ ಕೋಮು ಆಧಾರಿತ ರಾಜಕಾರಣ ಆಗುತ್ತೆ ಎಗ್ರಿ ಧರ್ಮದ ಮೇಲೆ ಓಟ್ ಹಾಕ್ತಾರೆ ಎಗ್ರಿ ಒಪ್ಕೋತೀನಿ ಹಿಂದೂ ಅಂತ ಮುಸಲ್ಮಾನ ಅಂತ ವೋಟಿಂಗ್ ಆಗುತ್ತೆ ಎಗ್ರಿ ಅದರ ಜೊತೆಗೆ ಗುಣಕ್ಕೂ ಕೂಡ ಓಟ್ ಹಾಕ್ತಾರೆ ಕಾಸಿಗೆ ಬೆಲೆ ಕೊಡಲ್ಲ ಕೋಮು ಭಾವನೆಗಳ ಆಧಾರದ ಮೇಲೆ ವೋಟಿಂಗ್ ಆಗುತ್ತೆ ಗುಣದ ಆಧಾರದ ಮೇಲೆ ವೋಟಿಂಗ್ ಆಗುತ್ತೆ ವ್ಯಕ್ತಿತ್ವದ ಆಧಾರದ ಮೇಲೆ ವೋಟಿಂಗ್ ಆಗುತ್ತೆ ಯಾಕಂದ್ರೆ ಜೈಪ್ರಕಾಶ್ ಹೆಗ್ಡೆ ಅವ್ರನ್ನು ಕೂಡ ಗೆಲ್ಸಿ ಇಂಡಿಪೆಂಡೆಂಟ್ ಆಗಿ ನಿಜ ಆದ್ರೆ ಕಾಸ್ಗೆ ನೋಡಿ ಓಟ್ ಹಾಕ್ತಾರೆ ಸುಳ್ಳು 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 ಅದು ಕರಾವಳಿ ಭಾಗದ ವೈಶಿಷ್ಟ್ಯ ಅಲ್ಲಿ ನಾಳೆ ಯೋಗಿ ಹೋಗ್ಬಿಟ್ಟು ಒಂದ್ ಪಾರ್ಟಿಯಿಂದ ನಿಂತ್ಕೊಂಡ್ರೆ ಯಾಕೆ ಈಗ ನಳಿನ್ ಕುಮಾರ್ ಕಟೀಲ್ ಜಾಗದಲ್ಲಿ ಯೋಗಿ ನಿಂತ್ಕೊಂಡ್ರೆ ಎಂಪಿನೇ ಹೌದು ಹ್ಮ್ ಅದಲ್ಲ ಕರೆಕ್ಟ್ ಅಲ್ಲಿ ರಾಜಕಾರಣ ಬೇರೆ ಹಾಗಾಗಿ ಕೋಮು ಆಧಾರಿತ ರಾಜಕಾರಣ ಕರಾವಳಿಯಲ್ಲಿ ಇದೆ ವ್ಯಕ್ತಿಗತ ಆಧಾರದ ರಾಜಕಾರಣ ಕರಾವಳಿಯಲ್ಲಿ ಇದೆ ಆದ್ರೆ ಕಾಸ್ ಕೋಟಾಕ ಜನ ಕರಾವಳಿಯಲ್ಲಿ ಇಲ್ಲ ಅಷ್ಟೇ ಎಸ್ ವೀಕ್ಷಕರ ನಿಮ್ಮ ಪ್ರಕಾರ ರಾಜಕಾರಣದ ವ್ಯಾಲ್ಯೂ ಜಾಸ್ತಿ ಇದೆ ಹೌದು ಆಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರಿಗೆ ಸವಾಲು ಈಗ ಕಿರಣ್ ಅದು ಬೆನ್ನಿಗಿದ್ದಾರೆ ಎಸ್ ವೀಕ್ಷಕರೇ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ತಿಳಿಸಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕಂತ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಕಳಕಳಿಯ ಮನವಿ ಇರುತ್ತೆ ಅರ್ಹರು ಯೋಗ್ಯರು ಒಳ್ಳೆಯವರು ವಿಧಾನಸೌಧ ಮೆಟ್ಲನ್ನ ಹತ್ತಬೇಕು ಹೀಗಾಗಿ ಯೋಚಿಸಿ ಪಕ್ಷ ಜಾತಿ ಧರ್ಮವನ್ನು ಬದಿಗಿಟ್ಟು ವ್ಯಕ್ತಿಯನ್ನು ನೋಡಿ ಸೂಕ್ತ ವ್ಯಕ್ತಿಯನ್ನು ವಿಧಾನಸೌಧಕ್ಕೆ ಕಳಿಸ್ಕೊಡಿ ಯೋಗ್ಯರ ಆಯ್ಕೆ ಮಾಡಿ ಅಯೋಗ್ಯರ ಆಯ್ಕೆ ಮಾಡಕ್ ಹೋಗ್ಬಿಡಿ ಮತ್ತೆ ದಾನ ಮಾಡಿ ಮತ್ತೆ ಮಾರಾಟ ಮಾಡಕ್ ಹೋಗ್ಬಿಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ